ಇದ್ದಾರೆ ಗಾನಲಹರಿ ಗೀತ ಗಾಯನ ಕಾರ್ಯಕ್ರಮಕ್ಕೆ ನೋಂದಾಯಿಸಿಕೊಳ್ಳಲು ಈ ನಂಬರ್ ಗೆ ಕರೆ ಮಾಡಿ 9448344968 ಈ ಕಾರ್ಯಕ್ರಮದಲ್ಲಿ ನೀವು ನಮ್ಮ ಗಗನ ಚಾನೆಲ್ ಸ್ಟುಡಿಯೋಗೆ ಬಂದು ನಿಮ್ಮ ನೆಚ್ಚಿನ ಭಾವಗೀತೆ ಭಕ್ತಿ ಗೀತೆ ಜನಪದ ಗೀತೆ ಹಾಗೂ ಚಲನಚಿತ್ರ ಗೀತೆಗಳನ್ನು ಹಾಡಬಹುದು ಗಾನಲಹರಿ ಕಾರ್ಯಕ್ರಮವು ಪ್ರತಿ ಶನಿವಾರ ರಾತ್ರಿ 8 ಗಂಟೆಗೆ ಹಾಗೂ ಇದರ ಮರುಪ್ರಸಾರ ಭಾನುವಾರ ಮಧ್ಯಾಹ್ನ 1 ಗಂಟೆಗೆ ಪ್ರಸಾರ ಮಾಡಲಾಗುವುದು ಹಾಗೂ ನೀವು ಈ ವಿಡಿಯೋಗಳನ್ನು YouTube ನಲ್ಲಿ ವೀಕ್ಷಿಸಬಹುದು ಬನ್ನಿ ನಿಮ್ಮ ಪ್ರತಿಭೆಯನ್ನು ಹೊರಹಾಕಲು ಇಲ್ಲಿದೆ ಒಂದು ಅತ್ಯದ್ಭುತ ಅವಕಾಶ आत्मीय गगना चानल वीक्षक बंधु शुभोदय प्रिय वीक्षक बंधु नित्य भविष्य आध्यात्मिक नेर प्रसार कार्यक्रम के तमगेल्लरिगू आदरद स्वागत सुस्वागत कार्यक्रम विशेषवाद महत्व नित्य पंचांग पठन बहुत कारण अनित्यनु त्रिकाल संध्या वंदन सदर्भली पंचांग पठन तपदे आगे मन शब्द तरंग प्रवेश मन दुष्ट शक्ति आचे हम संदेह ಹೀಗಾಗಿ ವಿಶೇಷವಾಗಿ ಪ್ರಾಧಾನ್ಯತೆಯನ್ನು ಕೊಡುವುದು ಎಂದರೆ ನಿತ್ಯ ಪಂಚಾಂಗ ಪಠನದ ಬಗ್ಗೆ ಹಾಗೂ ದ್ವಾದಶ ರಾಶಿಗಳನ್ನು ಕೂಡಾನು ಹೇಳುತ್ತಾ ಇದೆ ಮತ್ತು ಭಗವಂತನಿಗೆ ಸಂಬಂಧಪಟ್ಟಂತ ಹಾಗೂ ನಮ್ಮ ಈ ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕಾದಂತ ಕೆಲವೊಂದು ಮಾಹಿತಿಗಳನ್ನು ಕೂಡಾನು ಕೊಡುತ್ತಾ ಇದೆ ಮತ್ತು ಕೆಲವಂತು ನಾವು ಚಾನೆಲ್ಗಳಲ್ಲಿ ನೋಡಿದಾಗ ಈ ರಾಹುಕಾಲ ಯಮಗಂಡ ಕಾಲ ಇನ್ನಿತರ ಗುಳಿಕ ಕಾಲ ಈ ಪ್ರಕಾರವಾಗಿ ಹೇಳುತ್ತಾ ಇರುತ್ತಾರೆ ಆದರೆ ಪ್ರತಿಯೊಬ್ಬರೂ ಕೂಡಾನು ಯಾವುದಾದರೂ ಒಂದು ಕಾರ್ಯವನ್ನು ಆರಂಭ ಮಾಡುವಾಗ ಒಂದು ಶುಭ ಮುಹೂರ್ತವನ್ನು ಆಚಾರ್ಯರ ಬಳಿ ಹೋಗಿ ಮಾಡಿಸಿಕೊಂಡು ಬರುತ್ತಾನೆ ಇರುತ್ತಾರೆ ಅದರ ಬಗ್ಗೆ ಹೆಚ್ಚಾಗಿ ಹೇಳಬೇಕಾದಂತ ಅವಶ್ಯಕತೆ ಇಲ್ಲ ಇನ್ನೊಂದು ರಾಹುಕಾಲದ ಬಗ್ಗೆ ಅತಿಯಾಗಿ ಕೆಟ್ಟದು ಎನ್ನುವಂತ ಭಾವನೆ ಕೂಡ ಕೆಲವರಲ್ಲಿ ಇರುತ್ತದೆ ನಾವು ಆರಂಭ ಮಾಡುವ ಮುನ್ನವೇ ಈಗ ಉದಾಹರಣೆಗೆ 10 ಗಂಟೆ 32 ನಿಮಿಷಕ್ಕೆ ರಾಹು ಕಾಲ ಆರಂಭವಾಗುತ್ತಾ ಇದೆ ಎಂದು ಭಾವಿಸಿ ನಾವು 10 ಗಂಟೆಯ ಸಮಯದಲ್ಲಿ ಪೂಜೆಯನ್ನು ಆರಂಭ ಮಾಡಿದರೆ ರಾಹು ಕಾಲ ಬರುತ್ತದೆ ಬಂದರೂ ಇವನು ಭಗವಂತನ ಚಿಂತಾಮಗ್ನನಾಗಿದ್ದಾನೆ ಎನ್ನುವಂತ ಒಂದು ಹಿತದೃಷ್ಟಿಯಿಂದ ಶುಭ ಆಶೀರ್ವಾದವನ್ನು ಕೂಡಾನು ಮಾಡಿ ಹೋಗುತ್ತಾರೆ ಅದರಿಂದ ಕೆಟ್ಟದು ಆಗುತ್ತದೆ ಅನ್ನುವಂತ ಕಲ್ಪನೆ ಯಾರಲ್ಲಿ ಆದರು ಇದ್ದರೆ ಅದನ್ನು ತೆಗೆದು ತಲೆಯಿಂದ ಹಾಕಿ ಹೀಗಾಗಿ ಯಮಗಂಡ ಕಾಲ ಗುಳಿಕ ಕಾಲ ಅದನ್ನು ಪ್ರತ್ಯೇಕವಾಗಿ ಹೇಳಬೇಕಾದ ಅವಶ್ಯಕತೆ ಇಲ್ಲ ಎಂದು ನಮ್ಮ ಭಾವನೆಯಾಗಿದೆ ಹೀಗಾಗಿ ಅದಕ್ಕೆ ಹೆಚ್ಚಿಗೆ ಮಹತ್ವವನ್ನು ಕೊಡುತ್ತಾ ಇಲ್ಲ ಇಲ್ಲಿ ಬೇಕಾಗಿದ್ದು ಮುಖ್ಯ ಅಂಶ ಎಂದರೆ ಪಂಚಾಂಗ ಪಠನೆ ಅನುನಿತ್ಯನು ಬದಲಾಗತಕ್ಕಂತ ಪಂಚಾಂಗಗಳ ಹೆಸರುಗಳನ್ನು ಕೇಳಿದಾಗ ಅದಕ್ಕೆ ಆದಂತ ಒಂದೊಂದು ಕಾರ್ಯಗಳು ಇವೆ ಅನ್ನುವಂತ ವಿಷಯ ಕೂಡ ತಮಗೆ ತಿಳಿದಂತ ವಿಷಯನೇ ಆ ಪ್ರಕಾರವಾಗಿ ನಮ್ಮ ಜೀವನದಲ್ಲಿ ಏನೇನು ಬೇಕೋ ಅವೆಲ್ಲ ಸೌಲಭ್ಯವನ್ನು ತಂದುಟ್ಟುವಂತ ಈ ಒಂದು ಪಂಚಾಂಗ ಪಠನದ ಬಗ್ಗೆ ಹೆಚ್ಚಿಗೆ ಒಲುಮೆಯನ್ನು ಇಲ್ಲಿ ತೋರಿಸಲಾಗುತ್ತದೆ ಇಂದು ವಿಶೇಷವಾಗಿ ಹೇಳುವುದಾದರೆ ಯಾರ್ಯಾರು ಯಾವ ಯಾವ ಕಾರ್ಯಗಳಲ್ಲಿ ಮಗ್ನರಾಗಿರುತ್ತಾರೆ ಮತ್ತು ಈ ಭಗವಂತನಿಗಾಗಿ ನಾವು ಎಷ್ಟು ಸಮಯವನ್ನು ಸೀಮಿತಗೊಳಿಸಿದ್ದೇವೆ ಕಾರಣ ಪ್ರತಿಯೊಬ್ಬರೂ ಕೂಡಾನು ಒಂದು ಪ್ರಶ್ನೆಯನ್ನು ಹಾಕುವುದು ಸರ್ವೇ ಸಾಧಾರಣ ಯಾರಿಗೆ ಯಾವ ವಿಧವಾದಂತ ಕಷ್ಟಗಳು ಆಪತ್ತುಗಳು ಬಂದಿರುತ್ತವೋ ಅಂತ ಸಂದರ್ಭದಲ್ಲಿ ಭಗವಂತ ನನಗೆ ಏನು ಮಾಡಿಲ್ಲ ಭಗವಂತ ಏನು ಮಾಡಿಲ್ಲ ಎನ್ನುವುದಕ್ಕೆ ಮೊದಲಾಗಿ ಭಗವಂತನಿಗಾಗಿ ನಾನು ಏನು ಮಾಡಿದ್ದೇನೆ ಈ ಪ್ರಶ್ನೆಯನ್ನು ಹಾಕಿಕೊಂಡರೆ ಉತ್ತಮವಾಗಿ ಇರುತ್ತದೆ
ವಿಶೇಷವಾಗಿ ನಮಗೆ ಕಣ್ಣಿಗೆ ಕಾಣುವಂತ ದೇವಾನ್ ದೇವತರು ಎಂದರೆ ನಮ್ಮನ್ನು ಹೆತ್ತು ಹೊತ್ತು ಸಲಿಗಿದಂತ ನಮ್ಮ ತಂದೆ ತಾಯಿಗಳು ಅವರು ಇರುವಾಗಲೇ ಬೇಕಾದಷ್ಟು ಅವರಿಗೆ ಉಪಚಾರಗಳನ್ನು ಮಾಡುತ್ತಾ ಅವರನ್ನು ತುಂಬಾ ಹಿತೈಷಿಗಳಾಗಿ ನಾವು ಅತಿ ಪ್ರೀತಿ ವಾತ್ಸಲ್ಯದಿಂದ ಅವರನ್ನು ಕಾಣುತ್ತಾ ಅವರು ಪ್ರಯಾಣವನ್ನು ಬೆಳೆಸಿದ ಮೇಲೆ ಅಂದರೆ ದೇಹವನ್ನು ತ್ಯಾಗ ಮಾಡಿದ ಮೇಲೆ ವಿಶೇಷವಾಗಿ ಈ ಪಕ್ಷಮಾಸ ಎಂದು ಹೇಳಲ್ಪಡುತ್ತದೆ ಈ ಪಕ್ಷಮಾಸದಲ್ಲಿ ಎಲ್ಲಾ ಪಿತೃಗಳಿಗೆ ಕೂಡ ಅನು ಪಿಂಡ ಪ್ರದಾನವನ್ನು ಮಾಡುವುದು ಇದು ವಾಡಿಕೆಯಾಗಿದೆ ಅದರಿಂದ ಪಿತೃಗಳು ಸಂತೃಪ್ತರಾಗುತ್ತಾರೆ ನೋಡಿ ದೇವಾನ್ ದೇವಲೋಕದಲ್ಲಿ ದೇವಾನ್ ದೇವತರು ಗಾನರರು ಗಂಧರ್ವರು ಕಿನ್ನರರು ಕಿಂಪುರುಷರು ಹಾಗೂ ಮತ್ತು ಪಿತೃಗಳು ಪಿತೃಗಳು ಕೂಡ ಅಲ್ಲಿ ವಾಸ ಮಾಡುತ್ತಾ ಇರುತ್ತಾರೆ ಹೀಗಾಗಿ ನಾವು ಕೊಟ್ಟಂತ ಪದಾರ್ಥ ಇಲ್ಲಿ ಪಿಂಡ ಪ್ರದಾನ ಮಾಡಿದರೆ ಅವರಿಗೆ ಹಾಗೆ ತಲುಪುತ್ತದೆ ಹೇಗೆ ತಲುಪುತ್ತದೆ ಎನ್ನುವುದಕ್ಕೆ ಉತ್ತರ ಒಂದು ದಿನವೆಲ್ಲ ಹೇಳಬಹುದು ಅಷ್ಟೆಲ್ಲ ಇರುತ್ತದೆ ಅದೇ ಪ್ರಕಾರವಾಗಿ ನಾವು ಇಂತಹ ಪಿತೃ ಕಾರ್ಯವನ್ನು ಪಿತೃ ಯಜ್ಞ ಎಂದು ಕರೆಯಲ್ಪಡುತ್ತದೆ ಅದನ್ನು ವಿಶೇಷವಾಗಿ ಮಾಡಿದಾಗ ಪಿತೃಗಳು ಸಂತುಷ್ಟರಾಗುತ್ತಾರೆ ನಿಮಗೆ ಯಾವ ಸೌಲಭ್ಯಗಳು ಬೇಕೋ ಅದನ್ನು ಕೊಡಲು ಸಿದ್ಧರಾಗಿರುತ್ತಾರೆ ಪಿತೃಗಳು ಅವರನ್ನು ಮರೆತರೆ ನಮ್ಮ ರಕ್ತವನ್ನು ಕೂಡ ಹೀರುತ್ತಾರೆ ಅನ್ನುವಂತಹ ಮಾತಿನಲ್ಲಿ ಕೂಡ ಸಂದೇಹನೇ ಇಲ್ಲ ಇದರಲ್ಲಿ ಯಾವುದೇ ತರಹವಾದಂತಹ ಕುಲ ಮತ ಗೋತ್ರ ಮತ್ತಿತರ ಯಾವುದೂ ಇಲ್ಲ ಇಲ್ಲಿರುವುದು ಒಂದು ಜಾತಿ ಮಾತ್ರ ಮಾನವ ಜಾತಿ ಮಾನವ ಜಾತಿಯಲ್ಲಿ ಬಂದಂತಹ ನಾವೆಲ್ಲರೂ ಕೂಡ ಪಿತೃಗಳಿಗೆ ಪಿಂಡ ಪ್ರದಾನಾದಿಗಳನ್ನು ತಿಲತರ್ಪಣಾದಿಗಳನ್ನು ಮಾಡಲೇಬೇಕಾಗಿದೆ ಈ 15 ದಿನಗಳ ಕಾಲ ಇದನ್ನು ಪರ್ವ ದಿನವೆಂದೇ ಭಾವಿಸಬೇಕು ಕೆಲವೊಬ್ಬರು ಗೊಂದಲದ ಮಾತುಗಳನ್ನು ಹೇಳುತ್ತಾರೆ ಇದು ಪಕ್ಷಮಾಸ ಕಂಡ್ರಿ ಶುಭ ಕಾರ್ಯಗಳನ್ನು ಮಾಡಲು ಬರುವುದಿಲ್ಲ ಏ ವಾಹನವನ್ನು ಖರೀದಿ ಮಾಡ್ತಾ ಇದೆಯಾ ಏ ಇಲ್ಲಪ್ಪ ಪಕ್ಷಮಾಸ ಮಾಡಬಾರದು ಈ ಪ್ರಕಾರವಾಗಿ ಹೇಳುವಂತಹ ಮಹಾನುಭಾವರು ಇರುತ್ತಾರೆ ಇಂಥವರಿಗೆ ನಂದು ನೇರವಾದಂತಹ ಒಂದೇ ಒಂದು ಪ್ರಶ್ನೆ ಏನು ಎಂದರೆ ಮದುವೆಗಳ ಸಂದರ್ಭದಲ್ಲಿ ನಾಂದಿ ಶ್ರಾದ್ದ ಎಂದು ಮಾಡಲಾಗುತ್ತದೆ ನಾಂದಿ ಶ್ರಾದ್ದ ಅಂದರೆ ಅರ್ಥವೇನು ಪಿತೃಗಳನ್ನು ಆಹ್ವಾನ ಮಾಡುವುದೇ ಅದೇ ನಾಂದಿ ಶ್ರಾದ್ದ ಮತ್ತೆ ಶುಭ ಕಾರ್ಯ ಮಾಡುವಂತಹ ಸಂದರ್ಭದಲ್ಲಿ ಆ ಪಿತೃಗಳನ್ನು ಯಾತಕ್ಕೆ ಸ್ವಾಮಿ ಆಹ್ವಾನ ಮಾಡಿ ಪೂಜೆಯನ್ನು ಮಾಡ್ತಾ ಇದ್ದೀರಿ ಆಗ ಮಾಡಿದರೆ ಅಶುಚಿ ಆಗುತ್ತೆ ತಾನೇ ಅಲ್ಲಿ ಶುಚಿ ಎನ್ನುವುದು ಇರುವುದಿಲ್ಲ ಹಾಗಿದ್ರೆ ಮಾಡಬೇಡಿ ಪಿತೃಪಕ್ಷ ಎಂದಿಗೂ ಕೆಟ್ಟದಲ್ಲ ಎಲ್ಲಾ ಪಿತೃಗಳು ಶುಭ ಆಶೀರ್ವಾದವನ್ನು ಮಾಡತಕ್ಕಂತಹ ಪರ್ವ ದಿನಗಳೇ ಸರಿ ಹೀಗಾಗಿ ಮದುವೆ ಮುಹೂರ್ತಗಳು ಅಥವಾ ಎಂಗೇಜ್ಮೆಂಟ್ ಇನ್ನಿತರ ಮಾಡಲು ಬರುವುದಿಲ್ಲ ಅದು ನಿಜ ಆದರೆ ಹೆಣ್ಣು ಗಂಡನ್ನು ನೋಡುವುದು ಮಾತುಕತೆಯನ್ನು ಮುಗಿಸುವುದು ಇದು ಯಾವುದೂ ಮಾಡಿದರೆ ಕೂಡ ದೋಷರಹಿತವೇ ದೋಷ ಇರುವುದೇ ಇಲ್ಲ ಎಲ್ಲಾ ಪಿತೃಗಳ ಆಶೀರ್ವಾದ ಪಿತೃಗಳ ಸಮ್ಮುಖದಲ್ಲೇ ನಾವು ಆ ಒಂದು ಕಾರ್ಯವನ್ನು ಮಾಡಿದಂತೆ ಆಗುತ್ತದೆ ಪಿತೃಗಳನ್ನು ಅನುಮತಿಯನ್ನು ಕೂಡ ಕೇಳಿದಂತೆ ಆಗುತ್ತದೆ ಎನ್ನುವಂತಹ ಮಾತಿನಲ್ಲಿ ಕೂಡ ಸಂದೇಹನೇ ಬೇಡ ಕಾರಣ ಯಾತಕ್ಕೆ ಹೇಳ್ತಾ ಇರುವೆ ಎಂದರೆ ನನಗೆ ಹಲವಾರು ಜನ ಈ ಒಂದು 3-4 ದಿನಗಳಿಂದ ವಿಶೇಷವಾಗಿ ಈ ಪ್ರಶ್ನೆಯನ್ನು ಹಾಕುತ್ತಾ ಇದ್ದಾರೆ ಅವರಿಗೆ ಇದೇ ಉತ್ತರವನ್ನೇ ಕೊಡಲಾಗಿದೆ ಆದರೆ ಎಲ್ಲಾ ಪ್ರೇಕ್ಷಕ ಬಂಧುಗಳಿಗೆ ಕೂಡ ಅರ್ಥವಾಗಲಿ ಎನ್ನುವಂತಹ ಒಂದು ಹಿತದೃಷ್ಟಿಯಿಂದ ಈ ಮಾತನ್ನು ಹೇಳಲಾಗುತ್ತಾ ಇದೆ ಇಂದಿನ ವಿಶೇಷತೆ ಎಂದರೆ ನಾನು ಪ್ರಪ್ರಥಮವಾಗಿ ಹೇಳಿದೆ ಭಗವಂತನ ಬಗ್ಗೆ ನಾವು ಏನನ್ನು ಮಾಡುತ್ತಾ ಇದ್ದೀವಿ ಎಂದು ಆದರೆ ಇಲ್ಲಿ ನೋಡಿ ರಾಜ ವೇಶ್ಯ ಯಮೌ ಯಗ್ನಿಹಿ ತಸ್ಕರೋ ಬಾಲಯಾಚಕೌ ಪರದುಃಖಂ ನ ಜಾನಂತಿ ಅಷ್ಟಮೋ ಗ್ರಾಮಕಂಟಕ ರಾಜನಿಗೆ ಏನಿರ್ತದೆ ಆ ರಾಜ್ಯದಲ್ಲಿ ಇರತಕ್ಕಂತಹ ಜನರ ಹಿತವನ್ನು ಹೇಗೆ ಸಂರಕ್ಷಣೆ ಮಾಡಬೇಕು ಎನ್ನುವಂತಹ ಚಿಂತಾಮಗ್ನರಾಗಿ ಇರುತ್ತಾರೆ ಪ್ರತಿಯೊಂದು ರಾಜರು ಎಲ್ಲರೂ ಮತ್ತೆ ಅವರವರ ಮನಸ್ತತ್ವ ಬಿಡಿಸಿ ಹೀಗೆ ಎಂದು ಹೇಳಲು ಬರುವುದಿಲ್ಲ ಆದರೆ ಈ ಪ್ರವಚನಕಾರರು ಹೇಳತಕ್ಕಂತಹ ಮಾತು ಆ ರಾಜರಿಗೆ ತಮ್ಮ ರಾಜ್ಯದಲ್ಲಿ ಇರತಕ್ಕಂತಹ ಆ ಜನಗಳ ಒಳತಿ ಬಗ್ಗೆ ಹೆಚ್ಚಾದಂತಹ ಕಾಳಜಿ ಇರಬೇಕು ಇರಬೇಕು ಇರುತ್ತದೆ ಎಂದು ಹೇಳುತ್ತಾರೆ ಆದರೆ ಇರಬೇಕು ಎಂದು ಇಲ್ಲಿ ಹೇಳಲಾಗ್ತಾ ಇದೆ ಇನ್ನು ಶೃಂಗಾರ ಪ್ರಿಯರಿಗೆ ಸೌಂದರ್ಯದ ಕಡೆಗೆ ಗಮನ ಕೆಲವು ಜನ ಮೇಕಪ್ಪಿನ ಮೇಲೆ ಮೇಕಪ್ ಮಾಡ್ತಾ ಇರ್ತಾರೆ
ನನ್ನ ಮುಖ ಇನ್ನೂ ಅಂದವಾಗಿ ಕಾಣಬೇಕು, ಇನ್ನೂ ಅಂದವಾಗಿ ಕಾಣಬೇಕು. ಕಾಣುತ್ತೆ ಎಷ್ಟರ ತನಕ? ಆ ಮೇಕಪ್ ಇರುವ ತನಕ ಮಾತ್ರವೇ. ಅವರಿಗೆ ಇಡೀ ದಿನವೆಲ್ಲವೂ ಕೂಡ ಶೃಂಗಾರ ಪ್ರಿಯರಿಗೆ ಸೌಂದರ್ಯದ ಕಡೆಗೆ ಹೆಚ್ಚಿಗೆ ಗಮನವನ್ನು ಹರಿಸಿದರೆ ಇನ್ನ ಭಗವಂತನ ಬಗ್ಗೆ ನಿಮ್ಮ ಕಾಳಜಿ ಎಲ್ಲಿಂದ ಬಂದಿತು? ಸಮಯ ಎಲ್ಲಿದೆ? ಸಮಯನೇ ಇಲ್ಲ. ಸಮಯದ ಅಭಾವ ಕೇಳಿದರೆ ಯಾಂತ್ರಿಕ ಜೀವನ. ಇನ್ನ ಭಗವಂತ ನಿಮಗೆ ಸುಖವನ್ನು ಎಲ್ಲಿಂದ ಕೊಡುತ್ತಾನೆ ಸ್ವಾಮಿ? ಕೇವಲ ನಿಮ್ಮ ಸೌಂದರ್ಯದ ಬಗ್ಗೆ ಆಲೋಚನೆಯನ್ನು ಮಾಡುತ್ತಾ ಇರುತ್ತ ಆ ಸಂದರ್ಭದಲ್ಲಿ ಭಗವಂತನಿಗಾಗಿ ನೀವು ಸಲ್ಲಿಸಿದಂತಹ ಸಮಯವೆಷ್ಟು, ಆ ಭಗವಂತನಿಗಾಗಿ ನೀವು ಸಲ್ಲಿಸಿದಂತಹ ಸೇವೆ ಎಷ್ಟು, ಇದನ್ನು ಪ್ರಪ್ರಥಮವಾಗಿ ಒಂದು ಪ್ರಶ್ನೆಯನ್ನಾಗಿ ಹಾಕಿಕೊಳ್ಳಿ. ಇನ್ನು ಚೋರನಿಗೆ, ಚೋರ ಅಂದ್ರೆ ಯಾರು? ಕಳ್ಳ. ಅವನಿಗೆ ಮತ್ತೊಬ್ಬರ ಪದಾರ್ಥಗಳನ್ನು ಅಪಹರಣ ಮಾಡುವುದೇ ಅವನಿಗೆ ಗಮನ. ನೀವೆಲ್ಲಾದರೂ ವೀಕ್ಷಣೆಯನ್ನು ಮಾಡಿ ಬಸ್ ಸ್ಟ್ಯಾಂಡ್ ರೈಲ್ವೆ ಸ್ಟೇಷನ್ಗಳಲ್ಲಿ ಈ ಪಿಕ್ ಪಾಕೆಟ್ ಹೊಡೆಯುವಂಥವರಿಗೆ ಅವರು ಎಲ್ಲರ ಕಡೆಗೆ ಗಮನವನ್ನು ಹರಿಸ್ತಾ ಇರ್ತಾರೆ. ಯಾರು ಹುಷಾರಾಗಿಲ್ಲ ಅಥವಾ ಯಾರು ಬೇರೆ ಕಡೆಗೆ ಚಿಂತಾಮಗ್ನರಾಗಿದ್ದಾರೆ, ಯಾರ ಬಳಿ ಏನಿದೆ ಅವನು ಅದನ್ನು ನೋಡಿ ಅದನ್ನು ಅಪಹರಿಸುವುದೇ ಅವನ ಗಮನ. ಅದರಿಂದ ನಾನೇನು ಸಂತೋಷ ಪಡುತ್ತೇನೆ ಎನ್ನುವಂತಹ ಭಾವನೆಯಲ್ಲಿ ಇರುತ್ತಾನೆ. ಆದರೆ ಅಂತ್ಯಕ್ಕೆ ಅವನಿಗೆ ಎಂತಹ ಒಂದು ದುರ್ಗತಿ ಬರುತ್ತದೆ ಎನ್ನುವಂತಹ ಚಿಂತಾಮಗ್ನಾಗಿರುವುದಿಲ್ಲ. ಇನ್ನು ಅವನು ಯಾವಾಗ ಭಗವಂತನನ್ನು ಆರಾಧಿಸುತ್ತಾನೆ, ಭಗವಂತನ ನಾಮಸ್ಮರಣೆಯನ್ನು ಯಾವಾಗ ಮಾಡುತ್ತಾನೆ? ಇಡೀ 24 ತಾಸು ಅದೇ ಆಯಿತು ಅವನ ಹಣೆಯ ಬರಹ. ಇನ್ನೊಬ್ಬರನ್ನು ವಂಚನೆ ಮಾಡುವುದೇ ಅವನ ಬರಹವಾಗಿದ್ದರೆ ಇನ್ನು ಭಗವಂತ ಯಾವ ತರಹವಾದಂತಹ ರಕ್ಷಣೆಯನ್ನು ಕೊಡಲು ಸಾಧ್ಯ? ಮತ್ತು ಬಾಲಕರಿಗೆ ಆಟದ ಬಗ್ಗೆ ಗಮನ. ಚಿಕ್ಕ ಮಕ್ಕಳು, ಇದು ಸಹಜ. ಮಕ್ಕಳಾಗಿರುವಂತಹ ಸಂದರ್ಭದಲ್ಲಿ ಆಟದ ಬಗ್ಗೆ ಗಮನವಿರುತ್ತದೆ. ಪೂರ್ವಕ್ಕೆ ಮಕ್ಕಳು ಯಾವ ಪ್ರಕಾರವಾಗಿ ಉದ್ಧಾರವಾಗುತ್ತಾರೆ, ಇವರು ಮುಂದೆ ಯಾವ ಒಂದು ಪದವಿಯನ್ನು ಪಡೆಯುತ್ತಾರೆ ಎನ್ನುವ ಉದ್ದೇಶದಿಂದ ಕೆಲವೊಂದು ಸಾಮಗ್ರಿಗಳನ್ನು ಮುಂದೆ ಇಡುತ್ತಾ ಇದ್ದರು. ಆಗ ಅಂಬಿಗಾಲು ಇಡುತ್ತಾ ಮಗು ಬಂದು ಯಾವ ಪದಾರ್ಥವನ್ನು ಪ್ರಪ್ರಥಮವಾಗಿ ಕೈಯಲ್ಲಿ ಹಿಡಿಯುತ್ತದೋ ಅದರ ಮೇಲೆ ಆಧಾರಪಟ್ಟು ಇವನು ಈ ಪ್ರಕಾರವಾಗಿ ಆಗುತ್ತಾನೆ ಎನ್ನುವಂತ ಅವನ ಭವಿಷ್ಯವನ್ನು ಹೇಳುತ್ತಾ ಇದ್ದರು ಹಿರಿಯರು. ಪೂರ್ವಕ್ಕಿತ್ತು ಪೆನ್ನು, ಪುಸ್ತಕ ಮತ್ತು ಚಾಕು ಇತ್ಯಾದಿ ಎಲ್ಲ ಸಾಮಗ್ರಿಗಳನ್ನು ಇಡ್ತಾ ಇದ್ದರು. ಅವನಿಗೇನಾದರೂ ಬಂದು ಒಂದು ಪೆನ್ನಿಗೆ ಕೈ ಹಾಕಿದ್ದಾನೆ ಎಂದರೆ ಉತ್ತಮವಾದಂತಹ ವಿದ್ಯಾವಂತನಾಗುತ್ತಾನೆ ಎಂದು ಸ್ಪಷ್ಟಭರಿತವಾಗಿ ಹೇಳುತ್ತಾ ಇದ್ದರು. ಅದೇ ಒಂದು ಚಾಕು ಚೂರಿಯನ್ನು ಹಿಡಿದಿದ್ದಾನೆ ಎಂದರೆ ಇವನು ಒಂದು ಕೊಲೆಗಡಕ ಆಗುತ್ತಾನೆ ಎಂದು ಕೂಡ ಅವನು ಹೇಳುತ್ತಾ ಇದ್ದರು. ಈ ಪ್ರಕಾರವಾಗಿ ಪೂರ್ವಿಕರು ಅವರಿಗೆ ನಾನಾ ವಿಧವಾಗಿ ಕಂಡ್ರಿ ಅವರು ಎಂದಿದ್ದಹ ಲೆಕ್ಕಗಳು. ಇಂದು ನೋಡಿ, ಪೂರ್ವಿಕರ ಬಗ್ಗೆ ಹೇಳಬೇಕಾದರೆ ಈ ಒಂದು ಹಪ್ಪಿ ಗೋಪುರವನ್ನು ನಿರ್ಮಾಣ ಮಾಡಿದ್ದಾರೆ. ಆ ಗೋಪುರವು ಒಂದು ಕಿಂಡಿಯಿಂದ ನೋಡಿದರೆ ಅದು ತಿರುಗಿದಂತೆ, ಅಂದರೆ ಉಲ್ಟಾ ಕಾಣುತ್ತದೆ. ಅಂದರೆ ಅವರ ಲೆಕ್ಕಾಚಾರ ಯಾವ ಮಟ್ಟಿಗೆ ಇದ್ದಿತು, ಅವರ ಸೈನ್ಸ್ ಯಾವ ಪ್ರಕಾರವಾಗಿ ಇದ್ದಿತು? ಈಗಿನವರು ಹೇಳ್ತಾರೆ ನಾನು ಸೈನ್ಸ್ ಓದಿದ್ದೀನಿ, ನಾನು ಅದು ಮಾಡ್ತೇನೆ ಇದು ಮಾಡುತ್ತೇನೆ. ನಿಜ, ಆದರೆ ಪೂರ್ವಿಕರು ಅವರು ಎಂತಹ ಒಂದು ಲೆಕ್ಕಾಚಾರ? ಈಗ ಉದಾಹರಣೆಗೆ ಗಾಂಧಿ ಮಹಾತ್ಮನನ್ನು ಇದು ಸಮಾಧಿ ಮಾಡಿದ್ದಾರೆ. ಆಗಸ್ಟ್ 15ನೇ ತಾರೀಕಿನಂದು ಅಲ್ಲಿ ವಿಶೇಷವಾಗಿ ಸೂರ್ಯ ಬಿಂಬಗಳು ಆ ಒಂದು ಇದರ ಮೇಲೆ ಸಮಾಧಿಯ ಮೇಲೆ ಬೀಳುತ್ತವಂತೆ. ನಾನು ನೋಡಿಲ್ಲ ಹೇಳುವಂತಹ ಮಾತು. ಆಗಸ್ಟ್ 15ನೇ ತಾರೀಕು ಕರೆಕ್ಟ್ ಆಗಿ ಅಲ್ಲಿ ಮೂಡುತ್ತವೆ ಅಂದರೆ ಅವರು ಎಂತಹ ಒಂದು ಲೆಕ್ಕಾಚಾರದಿಂದ ಆ ಪ್ರಕಾರವಾಗಿ ಮಾಡಿದ್ದರು? ಮತ್ತು ಈ ಒಂದು ರುದ್ರದೇವರು ಗವಿಸಿದ್ದೇಶ್ವರನು ಏನು ಹೇಳ್ತಾರೆ ಬೆಂಗಳೂರಿನಲ್ಲಿ, ಅಲ್ಲಿ ವಿಶೇಷವಾಗಿ ಸಂಕ್ರಾಂತಿಯ ದಿನ ಸೂರ್ಯಕಿರಣಗಳು ನೇರವಾಗಿ ಬಸವಣ್ಣನಿಂದ ಮೊದಲು ಮಾಡಿಕೊಂಡು ಆ ಸೂರ್ಯನ ಲಿಂಗ ರುದ್ರದೇವರ ಲಿಂಗಕ್ಕೆ ಸ್ಪರ್ಶವಾಗುತ್ತದೆ. ಅವರ ಲೆಕ್ಕಾಚಾರ ಯಾವ ಪ್ರಕಾರವಾಗಿ ಇದ್ದಿತು? ಆ ದೇವಾಲಯವನ್ನು ಕಟ್ಟಿಸುವಂತಹ ಸಂದರ್ಭದಲ್ಲಿ ಈ ಪ್ರಕಾರವಾಗಿ ಕ್ಯಾಲ್ಕುಲೇಷನ್ ಮಾಡಿ ಕಟ್ಟಿಸಿದ್ದಾರೆ ಎಂದರೆ ಅವರ ಸೈನ್ಸ್ ದೊಡ್ಡದ, ನಮ್ಮ ಸೈನ್ಸ್ ದೊಡ್ಡದ? ಇದೇ ಪ್ರಕಾರವಾಗಿ ಬಾಲಕರಿಗೆ ಆಟದ ಬಗ್ಗೆ ಗಮನ ಇರುತ್ತದೆ. ಇನ್ನು ಭಿಕ್ಷುಕರಿಗೆ ಏನಿರುತ್ತದೆ? ಭಿಕ್ಷುಕರಿಗೆ ಭಿಕ್ಷಾಟನೆಯನ್ನು ಮಾಡಬೇಕು, ಎಲ್ಲಿ ಧನಿಕರು ಇದ್ದಾರೆ ಎಲ್ಲಿ ಹೋಗಿ ನಾನು ಭಿಕ್ಷಾಟನೆಯನ್ನು ಮಾಡಬೇಕು, ಇದೇ ಒಂದು ಕಾಳಜಿ ಅವನಲ್ಲಿ. ಇದೇ ಪ್ರಕಾರವಾಗಿ ಪ್ರತಿ ಒಬ್ಬರೂ ಕೂಡ ಅನವಶ್ಯಕವಾದಂತಹ ಕಾಳಜಿ ಬಗ್ಗೆ ಇರುತ್ತದೆ. ಹೊರತಾಗಿ ಭಗವಂತನ ಬಗ್ಗೆ ಕಾಳಜಿ ಇಲ್ಲ ಎಂದರೆ ಭಗವಂತ ಯಾವ ಪ್ರಕಾರವಾಗಿ ನಮ್ಮನ್ನು ಸಂರಕ್ಷಣೆ ಮಾಡುತ್ತಾನೆ?
ಪ್ರತಿ ಒಬ್ಬರೂ ಕೂಡಾನು ಭಗವಂತ ಕೊಟ್ಟಂತ 24 ತಾಸು ಸಮಯದಲ್ಲಿ 24 ಸೆಕೆಂಡ್ ನಿಂದ ಆರಂಭ ಮಾಡಿ 24 ಸೆಕೆಂಡ್ ನಿಂದ ಆರಂಭ ಮಾಡಿದರೆ ಇಲ್ಲಿ ಯಾವುದಾದರೂ ವೃಕ್ಷವನ್ನು ನಾವು ನಾಟುತ್ತಾ ಇದ್ದೀವಿ ಅಂದ್ರೆ ಅದು ಪ್ರಪ್ರಥಮವಾಗಿ ಚಿಕ್ಕದಾದಂತ ಮೊಳಕೆ ಆಮೇಲೆ ದೊಡ್ಡ ಗಿಡವಾಗಿ ಆಗುತ್ತದೆ ದೊಡ್ಡ ಮರವಾಗಿ ಪರಿವರ್ತನೆ ಆಗುತ್ತದೆ ಅದೇ ಪ್ರಕಾರವಾಗಿ ಈ ಭಕ್ತಿ ಅನ್ನುವುದು ಚಿಕ್ಕದಾದಂತ ಒಂದು ನೀರು ಒಂದು ನೀರಿನ ಗುಳ್ಳೆ ಎಂದು ಭಾವಿಸಿ ನಂತರ ಅದು ಒಂದು ಕೆರೆಯಾಗಿ ಪರಿವರ್ತನೆ ಆಗಲಿ ನಂತರ ಅದು ಒಂದು ನದಿಯಾಗಿ ಪರಿವರ್ತನೆ ಆಗಲಿ ನಂತರ ಅದು ಒಂದು ಸಮುದ್ರವಾಗಿ ಪರಿವರ್ತನೆಯನ್ನಾಗಲಿ ಆ ಪ್ರಕಾರವಾಗಿ ಮಾಡಿದಾಗ ಮಾನವ ಜನ್ಮಕ್ಕೆ ಸಾರ್ಥಕತೆಯನ್ನು ದೊರೆಯುತ್ತದೆ ಕಾರಣ ಈ ಮಾನವ ಜನ್ಮವನ್ನು ಪಡೆಯಬೇಕಾದರೆ ಎಷ್ಟೆಷ್ಟು ಸಹಸ್ರಾರು ಕೋಟಿ ಕೋಟಿ ಯೋನಿಗಳಲ್ಲಿ ದಾಟಿ ಇಂತ ಒಂದು ಮಾನವ ಜನ್ಮವನ್ನು ಪಡೆದಿದ್ದೇವೋ ನಮಗೆ ತಿಳಿಯದು ಆದರೆ ಕನಾಮಯ್ಯಾದಂತ ಭಗವಂತ ಇಂತ ಉತ್ತಮವಾದಂತ ಮಾನವ ದೇಹವನ್ನು ಕೊಟ್ಟಿದ್ದಾನೆ ಎಂದರೆ ಇಷ್ಟೆಲ್ಲಾ ಜ್ಞಾನವನ್ನು ಕೊಟ್ಟಿದ್ದಾನೆ ನೋಡಲು ಸುಂದರಭರಿತವಾದಂತ ಕಣ್ಣುಗಳನ್ನು ಕೊಟ್ಟಿದ್ದಾನೆ ಕೇಳಲು ಕಿವಿಗಳನ್ನು ಕೊಟ್ಟಿದ್ದಾನೆ ಶ್ವಾಸಕೋಶವನ್ನು ಮಾಡಲು ಮೂಗನ್ನು ಕೊಟ್ಟಿದ್ದಾನೆ ರುಚಿಕರವಾದಂತ ಪದಾರ್ಥವನ್ನು ಸೇವಿಸಲು ಬಾಯನ್ನು ಕೊಟ್ಟಿದ್ದಾನೆ ಉತ್ತಮವಾದಂತ ಕಾರ್ಯಗಳನ್ನು ಮಾಡಲು ಕೈಯನ್ನು ಕೊಟ್ಟಿದ್ದಾನೆ ಉತ್ತಮವಾದಂತ ತೀರ್ಥಯಾತ್ರೆಗಳನ್ನು ಮಾಡಲು ಪಾದಗಳನ್ನು ಕೊಟ್ಟಿದ್ದಾನೆ ಇಷ್ಟೆಲ್ಲಾ ಕೊಟ್ಟಂತ ಸ್ವಾಮಿಗೆ ನಾವು ಏನು ಮಾಡುತ್ತಾ ಇದ್ದೀವಿ ಅನ್ನುವಂತ ಒಂದು ಪ್ರಶ್ನೆಯನ್ನು ದೊಡ್ಡದಾದಂತ ಪ್ರಶ್ನೆಯನ್ನು ಪ್ರತಿಯೊಬ್ಬರು ಹಾಕಿಕೊಂಡಾಗ ಭಗವಂತನಿಗಾಗಿ ಕೆಲವು ಸಮಯವಾದರೂ ಸೀಮಿತಗೊಳಿಸುತ್ತೇವೆ ಆ ಭಗವಂತನ ನಾಮಸ್ಮರಣೆಯನ್ನು ಮಾಡುವಂತಹ ಸಂದರ್ಭದಲ್ಲಿ ವಿಶೇಷವಾಗಿ ನಮ್ಮ ಚಿತ್ತವೆಲ್ಲವೂ ಕೂಡ ಭಗವಂತನ ಪಾದವನ್ನೇ ಹಿಡಿದಿದ್ದೇವೆ ಎನ್ನುವಂತಹ ಭಾವನೆಯಿಂದ ಮಾಡಿದ್ದೇಯಾದರೆ ಇನ್ನ ಕಷ್ಟ ಎನ್ನುವುದು ಎಲ್ಲಿಂದ ಇರುತ್ತದೆ ಇದೇ ಸ್ವರ್ಗವಾಗಿ ಪರಿವರ್ತನೆ ಆಗುತ್ತದೆ ಸಾಕ್ಷಾತ್ ಭಗವಂತನಲ್ಲಿ ಇರುವುದು ಅದು ಸ್ವರ್ಗ ಆ ಸ್ವರ್ಗದಲ್ಲೇ ಇದ್ದೀವಿ ಎನ್ನುವಂತಹ ಮನೋಭಾವ ನಮ್ಮಲ್ಲಿ ಬಂದಾಗ ಇನ್ನ ಚಿಂತೆ ಕಷ್ಟ ಕಾರ್ಪಣ್ಯ ಇವೆಲ್ಲ ಯಾವು ಲೆಕ್ಕಕ್ಕೆ ಬರುವುದಿಲ್ಲ ಇರುತ್ತವೆ ಕಷ್ಟಗಳು ಇರುವುದಿಲ್ಲ ಎಂದು ನಾನು ಹೇಳುವುದಿಲ್ಲ ಆದರೆ ಅವು ಕಂಡು ಕಾಣದಂತೆ ಹೋಗುತ್ತವೆ ನೀರಿನ ಕುದುರೆ ಎಂದು ಹೇಳುತ್ತಾರೆ ಬಹುದೂರದಲ್ಲಿ ನೀರು ಹರಿದಂತೆ ಕಾಣುತ್ತದೆ ಅದನ್ನು ನೀರಿನ ಕುದುರೆಗಳು ಎಂದು ಹೇಳುತ್ತಾರೆ ಅಲ್ಲಿಗೆ ಹೋಗಿ ನೋಡಿದರೆ ಅವು ಇರುತ್ತವ ನೀರು ಇರುವುದಿಲ್ಲ ಅದೇ ಪ್ರಕಾರವಾಗಿ ಈ ಜೀವನದಲ್ಲಿಯೂ ಕೂಡ ಈ ಕಷ್ಟಗಳು ಎನ್ನುವು ನೀರಿನ ಕುದುರೆಗಳಿದ್ದಂತೆ ಬರುತ್ತವೆ ಹೋಗುತ್ತವೆ ಕಾರಣ ಭಗವಂತನ ದಾಸರಾಗಿರುವಾಗ ಆ ಕಷ್ಟಗಳು ನಮ್ಮನ್ನು ಏನು ಮಾಡುತ್ತವೆ ಹೀಗಾಗಿ ಪ್ರಿಯ ವೀಕ್ಷಕ ಬಂಧುಗಳೇ ಎಲ್ಲರೂ ಕೂಡ ಆದಷ್ಟು ದೈವ ಚಿಂತಕರಾಗೋಣ ಉತ್ತಮವಾದಂತಹ ಈ ಮಾನವ ಜನ್ಮವನ್ನು ಸಾರ್ಥಕತೆಯನ್ನಾಗಿ ಮಾಡಿಕೊಳ್ಳೋಣ ಎಂದು ಹೇಳುತ್ತಾ ಈಗ ಗುರುಗಳ ನಾಮಸ್ಮರಣೆಯನ್ನು ಮಾಡಿ ಗುರುಗಳ ಅನುಮತಿಯನ್ನು ಪಡೆದು ಗುರುಗಳ ಆಜ್ಞಾನುಸಾರವಾಗಿ ಇಂದಿನ ದಿನದ ನಿತ್ಯ ಪಂಚಾಂಗ ಪಠನೆ ಹಾಗೂ ದ್ವಾದಶ ರಾಶಿಗಳ ನಿತ್ಯ ಭವಿಷ್ಯವನ್ನು ಹೇಳುವ ಪ್ರಯತ್ನಕ್ಕೆ ಮೊದಲಾಗಿ ಗುರುಗಳ ನಾಮಸ್ಮರಣೆ ಓಂ ಶ್ರೀ 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 ಸತ್ಯಾತ್ಮತೀರ್ಥ ಶ್ರೀ ಗುರುಭ್ಯೋ ನಮೋ ನಮಃ ವಾಕ್ಸಿದ್ಧಿಂ ದೇಹಿ ಮೇಂ ವಾಕ್ಸಿದ್ಧಿಂ ದೇಹಿ ಮೇಂ ವಾಕ್ಸಿದ್ಧಿಂ ದೇಹಿ ಮೇಂ ಪ್ರಿಯ ವೀಕ್ಷಕ ಬಂಧುಗಳೇ ಇಂದಿನ ಪಂಚಾಂಗ ಈ ಪ್ರಕಾರವಾಗಿದೆ ಶ್ರೀ ಶಾರ್ವರಿ ನಾಮ ಸಂವತ್ಸರ ದಕ್ಷಿಣಾಯಣ ವರ್ಷ ಋತುವು ಭಾದ್ರಪದ ಮಾಸ ಕೃಷ್ಣ ಪಕ್ಷ ಮಂಗಳವಾರ ಸೃಷ್ಟಿತಿಥಿ ಕೃತ್ತಿಕಾ ನಕ್ಷತ್ರ ವ್ಯಾಘಾನಾಮ ಯೋಗ ಗರನಾಮಕರಣ ಈ ಶುಭ ದಿನ ಸಕಲ ವೀಕ್ಷಕ ಬಂಧುಗಳಿಗೂ ಹಾಗೂ ಸರ್ವಜನಾಂಗಕ್ಕೂ ಭಗವಂತ ಉನ್ನತವಾದಂತಹ ದಿನವನ್ನಾಗಿ ಪರಿವರ್ತನೆ ಮಾಡಿ ಆರೋಗ್ಯಭರಿತವಾದಂತಹ ದಿನವನ್ನಾಗಿ ಪರಿವರ್ತನೆ ಮಾಡಿ ಸಂಪದ್ಭರಿತವಾದಂತಹ ದಿನವನ್ನಾಗಿ ಪರಿವರ್ತನೆ ಮಾಡಿ ಎಲ್ಲರನ್ನೂ ಸುಭಿಕ್ಷ ರೀತಿಯಿಂದ ಕಾಪಾಡಲಿ ಎಂದು ಮನಃಪೂರ್ವಕ ಗುರುಗಳ ಮುಖೇನ ವಾಯುದೇವರ ಪಾದಚರಣ ಕಮಲಗಳಲ್ಲಿ ವಿಶೇಷವಾದಂತಹ ಪ್ರಾರ್ಥನೆಯನ್ನು ಸಲ್ಲಿಸುತ್ತಾ ಹಾಗೂ ಇಂದಿನ ದಿನ ಹುಟ್ಟುಹಬ್ಬವನ್ನು ಆಚರಿಸಿಕೊಳ್ಳತಕ್ಕಂತಹ ಪ್ರತಿಯೊಬ್ಬರಿಗೂ ಭಗವಂತ ಆನಂದ ಆಯುರಾರೋಗ್ಯ ಅಷ್ಟೈಶ್ವರ್ಯಾಭಿವೃದ್ಧಿಯನ್ನು ಕಲ್ಪಿಸಿಕೊಡುವುದು ಅಲ್ಲದೆ ಉತ್ತಮವಾದಂತಹ ಸದ್ಗುಣವನ್ನು ಪ್ರಸಾದಿಸಿ ಉತ್ತಮವಾದಂತಹ ವಿದ್ಯಾಬುದ್ಧಿಯನ್ನು ಪ್ರಸಾದಿಸಿ ಇನ್ನೂ ನೂರಾರು ವರ್ಷ ಆನಂದದಾಯಕವಾಗಿ ಇಂತಹ ಕಾರ್ಯಕ್ರಮಗಳನ್ನು ಮಾಡಿಕೊಳ್ಳುವಂತಹ ಯೋಗ್ಯತೆ ಮತ್ತು ಶಕ್ತಿ ಅವರಿಗೆ ಪ್ರಸಾದಿಸಲಿ ಎಂದು ಮನಃಪೂರ್ವಕ ಗುರುಗಳ ಮುಖೇನ ವಾಯುದೇವರ ಪಾದಚರಣ ಕಮಲಗಳಲ್ಲಿ ವಿಶೇಷವಾದಂತಹ ಪ್ರಾರ್ಥನೆಯನ್ನು ಸಲ್ಲಿಸುತ್ತಾ
ಹಾಗೂ ಇಂದಿನ ದಿನ ಮಧುವೆಯ ವಾರ್ಷಿಕೋತ್ಸವವನ್ನು ಮಾಡಿಕೊಳ್ಳತಕ್ಕಂತಹ ಪ್ರತಿ ದಂಪತಿಗಳಿಗೆ ಪ್ರಪ್ರಥಮವಾಗಿ ಆ ಮಾತಿಗೆ ಭಗವಂತ ದೀರ್ಘ ಸುಮಂಗಳಿ ಭವ ಎನ್ನುವಂತಹ ಶುಭ ಆಶೀರ್ವಾದವನ್ನು ಮಾಡಿ ಆ ದಂಪತಿಗಳಿಗೆ ಬೇಕಾದಂತಹ ಎಲ್ಲ ವಿಧವಾದ ಸೌಕರ್ಯ ಸವಲತ್ತುಗಳನ್ನು ಒದಗಿಸಿಕೊಡುವುದು ಅಲ್ಲದೆ ಉತ್ತಮವಾದಂತಹ ಆರೋಗ್ಯ ಭಾಗ್ಯವನ್ನು ಪ್ರಸಾದಿಸಿ ಮಕ್ಕಳು ಮೊಮ್ಮಕ್ಕಳ ಜೊತೆಯಲ್ಲಿ ಇನ್ನೂ ನೂರಾರು ವರ್ಷ ಇಂತಹ ಸಂಭ್ರಮಾಚರಣೆಗಳನ್ನು ಮಾಡಿಕೊಳ್ಳುವಂತಹ ಯೋಗ್ಯತೆ ಮತ್ತು ಶಕ್ತಿ ಆ ದಂಪತಿಗಳಿಗೆ ಪ್ರಸಾದಿಸಲಿ ಎಂದು ಮನಃಪೂರ್ವಕ ಗುರುಗಳ ಮುಖೇನ ವಾಯುದೇವರ ಪಾದಚರಣ ಕಮಲಗಳಲ್ಲಿ ವಿಶೇಷವಾದಂತಹ ಪ್ರಾರ್ಥನೆಯನ್ನು ಸಲ್ಲಿಸುತ್ತಾ ಈಗ ದ್ವಾದಶ ರಾಶಿಗಳ ನಿತ್ಯ ಭವಿಷ್ಯವನ್ನು ಹೇಳುವಂತಹ ಒಂದು ಅಲ್ಪ ಪ್ರಯತ್ನವಿದು. ಮೊದಲಿಗೆ ಮೇಷರಾಶಿ. ಮೇಷರಾಶಿಯವರಿಗೆ ಇಂದು ಅಷ್ಟು ಶುಭದಾಯಕವಾದಂತಹ ದಿನವಾಗಿ ಕಾಣ್ತಾ ಇಲ್ಲ. ಕಾರಣ ನಾನಾ ತರಹವಾದಂತಹ ಶತ್ರುಗಳ ಬಾಧೆ. ಒಬ್ಬೊಬ್ಬರು ಬಂದು ಒಂದೊಂದು ಮಾತನ್ನು ಅನ್ನುತ್ತಾರೆ, ಆದರೆ ಅವರಿಗೆ ಪ್ರತ್ಯುತ್ತರವನ್ನು ಕೊಟ್ಟು ಜಗಳವನ್ನು ಕಾಯುವಂತಹ ಪ್ರಸಂಗಕ್ಕೆ ಸಿಲುಕಬೇಡಿ. ಮತ್ತು ಕಳತ್ರ ವಿರೋಧ ಎಂದು ಹೇಳ್ತಾರೆ. ಕಳತ್ರ ವಿರೋಧ ಎಂದರೆ ನಿಮಗೆ ಆಗಿರಲಿ, ನಿಮ್ಮ ಮಕ್ಕಳು ಅಥವಾ ಸೋದರ ಸೋದರಿಯರಿಗೆ ಏನಾದರೂ ವಿವಾಹಕ್ಕೆ ಸಂಬಂಧಪಟ್ಟಂತಹ ಒಂದು ಮಾತುಕತೆಯನ್ನು ನಡೆಸಿರುತ್ತೀರಿ ಅಥವಾ ಆಲೋಚನೆಯನ್ನು ನಡೆಸಿರುತ್ತೀರಿ. ಏನಾದರೂ ಇಂದು ಉತ್ತಮವಾದಂತಹ ಸಂದೇಶ ಅವರಿಂದ ಬರಬಹುದು ಎನ್ನುವಂತಹ ಕಾಳಜಿಯಲ್ಲಿ ಇರುತ್ತೀರಿ, ಆದರೆ ಅದಕ್ಕೆ ತದ್ದ ವಿರುದ್ಧವಾದಂತಹ ಮಾಹಿತಿಗಳೇ ಬರುವಂತಹ ಒಂದು ಅಶುಭಕರವಾದಂತಹ ದಿನ. ಅಯ್ಯೋ, ಹಾಗಾದ್ರೆ ನಾವು ಏನ್ ಮಾಡ್ಬೇಕ್ರಿ? ಚಿಂತೆ ಯಾಕೆ ಮಾಡ್ತೀರಿ? ಚಿಂತೆ ಮಾಡಬೇಕಾದಂತಹ ಅವಶ್ಯಕತೆ ಇಲ್ಲ. ತಕ್ಷಣವೇ ಎದ್ದೇಳಿ, ಸ್ನಾನ ಸಂಧ್ಯಾ ಅನುಷ್ಠಾನಗಳನ್ನು ಮುಗಿಸಿಕೊಂಡು ಸೂರ್ಯ ದೇವರಿಗೆ ನಮಸ್ಕಾರವನ್ನು ಮಾಡಿ ಓಂ ನಮೋ ಭಾಸ್ಕರಾಯ ನಮಃ ಅಥವಾ ಜಪಾಕುಸುಮ ಸಂಕಾಶಂ ಕಾಶ್ಯಪೇಯಂ ಮಹದ್ಯುತಿಂ ತಮೋರಿಂ ಸರ್ವ ಪಾಪಾಗ್ನಂ ಪ್ರಣತೋಸ್ಮಿ ದಿವಾಕರ, ಈ ಪ್ರಕಾರವಾಗಿ ಸೂರ್ಯದೇವರಿಗೆ, ಉದಯಿಸಿ ಬರುವಂತಹ ಸೂರ್ಯದೇವರಿಗೆ ನಮಸ್ಕಾರವನ್ನು ಅನುನಿತ್ಯನೂ ಸಲ್ಲಿಸಲೇಬೇಕು. ಇಂದು ಮಾತ್ರವೇ ಅಲ್ಲ, ಆ ಪ್ರಕಾರವಾಗಿ ಉದಯಿಸಿ ಬರುವಂತಹ ಸೂರ್ಯದೇವರಿಗೆ ನಮಸ್ಕಾರವನ್ನು ಸಲ್ಲಿಸುತ್ತಾ ಆಹ್ವಾನವನ್ನು ವಹಿಸಿದರೆ ಏನು ಮಾಡುತ್ತಾರೆ ಸ್ವಾಮಿಯು? ನಮ್ಮಲ್ಲಿ ಇರತಕ್ಕಂತಹ ಪಾಪಗಳನ್ನು ಶೇಖರಣೆ ಮಾಡುತ್ತಾರೆ, ಹಾಗೂ ನಮ್ಮಲ್ಲಿ ಇರತಕ್ಕಂತಹ ರೋಗಗಳನ್ನು ಶೇಖರಣೆ ಮಾಡುತ್ತಾರೆ, ಮುಖದಲ್ಲಿ ಉತ್ತಮವಾದಂತಹ ಒಂದು ತೇಜಸ್ಸನ್ನು ಕೊಡುತ್ತಾರೆ. ಕೊಟ್ಟು ನಮ್ಮಲ್ಲಿರ್ತಕ್ಕಂತಹ ಪಾಪಗಳನ್ನು ಮತ್ತು ರೋಗಗಳನ್ನು ಮೂಟೆ ಕಟ್ಟಿಕೊಂಡು ಅವರ ಮನೆಗೆ ಒಯ್ಯುತ್ತಾರಾ? ಇಲ್ಲ. ಯಾರು ಇನ್ನೂ ಕಾಲು ಚಾಚಿ ಮಲಗಿರುತ್ತಾರಲ್ಲ, ಅವರ ತಲೆಯ ಮೇಲೆ ಹಾಕಿ ಹೋಗುತ್ತಾರೆ. ನೋಡಿ, ನಮ್ಮವೇ ಆದಂತಹ ರೋಗಗಳು, ನಮ್ಮವೇ ಆದಂತಹ ಪಾಪಗಳು ಇರುವಾಗ ಮತ್ತೊಬ್ಬರ ಪಾಪಗಳನ್ನು ಪುಗ್ಗಟ್ಟಿಯಾಗಿ ತಗೊಳ್ಳಲು ಸಿದ್ಧರಾಗಿದ್ದರೆ ಮಲಗಿ, ಹನ್ನೊಂದಕ್ಕೆ 12 ಗಂಟೆವರೆಗೂ ಮಲಗಿ. ಬೇಡ ಎಂದು ಹೇಳಲು ಇದು ಸ್ವತಂತ್ರ ಭಾರತ. ಸ್ವತಂತ್ರ ಭಾರತದಲ್ಲಿ ನಿಮ್ಮ ಇಷ್ಟಾನುಸಾರವಾಗಿ ಇರಬಹುದು, ಮಲಗಿ ಯಾರು ಬೇಡ ಅನ್ನುತ್ತಾರೆ? ಬೇಡ, ಅಂತಹ ಕಾರ್ಯಕ್ರಮ ಬೇಡ. ಮಾನವ ಜನ್ಮವನ್ನು ಸಾರ್ಥಕತೆಯನ್ನಾಗಿ ಮಾಡಿಕೊಳ್ಳಬೇಕು, ನಾವು ಚೆನ್ನಾಗಿರಬೇಕು ಎಂದರೆ ಪ್ರಾತಃ ಕಾಲದಲ್ಲಿ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ಕಾಲಕೃತ್ಯಗಳನ್ನು ಈಡೇರಿಸಿಕೊಂಡು ಸ್ನಾನ ಸಂಧ್ಯಾ ಅನುಷ್ಠಾನಗಳನ್ನು ನಮ್ಮ ನಮ್ಮ ಕುಲ ಮತಕ್ಕೆ ಅನುಗುಣವಾಗಿ ನಿರ್ವಹಿಸಿಕೊಂಡು ಸೂರ್ಯದೇವರಿಗೆ ಅನ್ನಿತ್ಯನೂ ನಮಸ್ಕಾರವನ್ನು ಮಾಡೋಣ. ಮಾಡುವುದರಿಂದ ಉತ್ತಮವಾದಂತಹ ದಿನವನ್ನಾಗಿ ನಮ್ಮ ಕೈಯಾರ ನಾವೇ ಪರಿವರ್ತನೆಯನ್ನಾಗಿ ಮಾಡಿಕೊಳ್ಳಬಹುದು. ಇದು ಕೇವಲ ಮೇಷರಾಶಿಯವರಿಗೆ ವರ್ತನೆಯಾಗತಕ್ಕಂತಹ ಮಾತು ಅಲ್ಲ, ಇಡೀ ದ್ವಾದಶ ರಾಶಿಯವರಿಗೂ ಇದೇ ಮಾತೇ ವರ್ತನೆ ಆಗುತ್ತದೆ. ಏನು ವೃಷಭ ರಾಶಿ? ವೃಷಭ ರಾಶಿಯವರಿಗೆ ಕೂಡ ಇಂದು ಅಷ್ಟು ಶುಭದಾಯಕವಾದಂತಹ ದಿನವಾಗಿ ಕಾಣ್ತಾ ಇಲ್ಲ. ಕಾರಣ ಪ್ರತಿ ಕಾರ್ಯದಲ್ಲಿಯೂ ಕೂಡ ನಾನಾ ತರಹವಾದಂತಹ ವಿಘ್ನಗಳು ಮತ್ತು ಬಂದ ದಾರಿಗೆ ಸುಂಕವಿಲ್ಲ ಎನ್ನುವಂತಹ ಒಂದು ಗಾದೆಯ ಮಾತನ್ನು ಹೇಳುತ್ತಾ ಇದ್ದರು ಹಿರಿಯರು. ಅದೇ ಪ್ರಕಾರವಾಗಿ ವೃಥಾ ಸಂಚಾರ, ಒಂದು ಕಾರ್ಯ ಸಾಧನೆ ಕೂಡ ಆಗುವುದಿಲ್ಲ ಮತ್ತು ಜನ ವಿರೋಧ ಇಲ್ಲಸಲ್ಲದಂತಹ ಕಲಹಗಳು ಉತ್ಪನ್ನವಾಗತಕ್ಕಂತಹ ಒಂದು ಅಶುಭಕರವಾದಂತಹ ದಿನವಾಗಿ ಕಾಣ್ತಾ ಇದೆ. ಹೀಗಾಗಿ ನೀವು ಕೂಡ ಸೂರ್ಯದೇವರಿಗೆ ನಮಸ್ಕಾರವನ್ನು ಸಲ್ಲಿಸಿ ಮುಂದಿನ ಕಾರ್ಯಕ್ಕೆ ಹೋಗಿದ್ದೇ ಆದರೆ ಆ ಸೂರ್ಯದೇವರು ವಿಶೇಷವಾದಂತಹ ತೇಜಸ್ಸನ್ನು ನಿಮ್ಮ ಮುಖದಲ್ಲಿ ಕೊಟ್ಟು ಪ್ರತಿ ಕಾರ್ಯದಲ್ಲಿಯೂ ಕೂಡ ವಿಜಯವನ್ನು ಸಾಧಿಸುವಂತೆ ಮಾಡುತ್ತಾರೆ ಎನ್ನುವಂತಹ ಮಾತಿನಲ್ಲಿ ಸಂದೇಹನೇ ಬೇಡ. ಏನು ಮಿಥುನ ರಾಶಿ? ಮಿಥುನ ರಾಶಿಯವರಿಗೆ ಇಂದು ಶುಭ ದಿನವೆಂದೇ ಹೇಳಬಹುದು. ನಿಮ್ಮ ಯೋಗ್ಯತಾನುಸಾರವಾಗಿ ಪ್ರತಿ ಕಾರ್ಯದಲ್ಲಿಯೂ ಕೂಡ ವಿಜಯವನ್ನು ಸಾಧಿಸುವುದು ಅಲ್ಲದೆ ಅಧಿಕವಾದಂತಹ ಧನಧಾನ್ಯಾಭಿವೃದ್ಧಿ ಆಗತಕ್ಕಂತಹ ಒಂದು ಅತ್ಯೋನ್ನತವಾದಂತಹ ದಿನ.
ಹಾಗೆ ಬಂದಿದೆ ಅಂದೊಡನೆ ಬಂದಿದ್ದೆಲ್ಲ ನನಗೇ ಇರಲಿ ಅನ್ನುವಂತ ಭಾವನೆ ಬೇಡ ಕಣ್ರಿ. ಕಾರಣ ದಾನ ಧರ್ಮಾದಿಗಳನ್ನು ಮಾಡಬೇಕು. ಎಷ್ಟೋ ಜನ ನಾನಾ ತಾಪತ್ರಯದಲ್ಲಿದ್ದಾರೆ, ಅಂತವರಿಗೆ ನಮ್ಮ ಶಕ್ತಿಯಾನುಸಾರ ನೀವು ಬಂದಿದ್ದೆಲ್ಲ ಕೊಡಿ ಎಂದು ನಾನು ಹೇಳ್ತಾ ಇಲ್ಲ. ಅಲ್ಪ ಪ್ರಮಾಣದ ದಾನವನ್ನಾದರೂ ಮಾಡಿದರೂ ಅದರಲ್ಲಿಯೂ ಸ್ವಾರ್ಥ ಇದೆ. ಸ್ವಾರ್ಥ ಎನ್ನುವುದು ಅದರಲ್ಲಿಯೂ ಇದೆ. ನಾವು ಆಪತ್ತಿನಲ್ಲಿ ಇರುವಾಗ ನಮಗೆ ಸಹಾಯವನ್ನು ಮಾಡಲು ಭಗವಂತ ಮತ್ತೊಬ್ಬರನ್ನು ನಿರ್ಮಾಣ ಮಾಡಿರುತ್ತಾರೆ. ಹೀಗಾಗಿ ಯಾರು ಆಪತ್ತಿನಲ್ಲಿ ಇರುತ್ತಾರೋ ಅಂತವರಿಗೆ ಏನಾದರೂ ಸಹಾಯವನ್ನು ಮಾಡಿ, ದಾನ ಧರ್ಮಾದಿಗಳನ್ನು ಮಾಡಿ, ಪುಣ್ಯವನ್ನು ಕಟ್ಟಿಕೊಳ್ಳಿ. ಆ ಪುಣ್ಯವೇ ನಿಮ್ಮನ್ನು ಸಂರಕ್ಷಣೆ ಮಾಡುತ್ತದೆ. ಶುಭವಾಗಲಿ. ಏನು ಕರ್ಕಾಟಕ ರಾಶಿ? ಕರ್ಕಾಟಕ ರಾಶಿಯವರಿಗೆ ಇಂದು ಅಷ್ಟು ಶುಭದಾಯಕವಾದಂತಹ ದಿನವಾಗಿ ಕಾಣ್ತಾ ಇಲ್ಲ. ಕಾರಣ ಏನು ಎಂದರೆ ನಾನಾ ತರಹವಾದಂತಹ ಚಿಂತೆಗಳು ನಿಮಗೆ ಸಂಬಂಧ ಇಲ್ಲದಂತಹ ಕಾರಣಕ್ಕೂ ಚಿಂತೆಯನ್ನು ಮಾಡುತ್ತದೆ. ಕಾರಣ ನಿಮ್ಮ ರಾಶ್ಯಾಧಿಪತಿ ಚಂದ್ರ, ಚಂದ್ರ ಮನಕಾರಕ. ನಾನಾ ಚಿಂತೆಗಳು ನಮಗೆ ಸಂಬಂಧಪಟ್ಟಂತಹ ವಿಷಯಗಳ ಬಗ್ಗೆ ನಾವು ಏನಾದರೂ ಚಿಂತನೆಯನ್ನು ಮಾಡುತ್ತೇವೆ ಎಂದರೆ ಅದಕ್ಕೆ ಒಂದು ಅರ್ಥ ಇದೆ. ನಿಮಗೆ ಸಂಬಂಧನೇ ಇಲ್ಲದಂತಹ ವಿಷಯಗಳ ಬಗ್ಗೆ ಚಿಂತೆಯನ್ನು ಮಾಡುತ್ತಾ ಜಿಗುಪ್ಸೆಗೆ ಒಳಗಾಗುವುದು. ಏನಪ್ಪ ನನ್ನ ಜೀವನ, ಯಾರಿಗೋಸ್ಕರಪ್ಪ ನನ್ನ ಜೀವನ, ಇದು ಯಾವ ಪ್ರಶ್ನೆ ಸ್ವಾಮಿ? ಯಾರಿಗೋಸ್ಕರ ಜೀವನ? ನಿನ್ನಗೋಸ್ಕರನೇ ಜೀವನ. ಜನ್ಮವನ್ನು ಪಡೆದು ಬಂದಿದ್ದೇವೆ. ಸಾಧಕ ಶರೀರವಿದು, ನೀ ದಯದಿ ಕೊಟ್ಟಿದ್ದು ಸಾಧನ ಶರೀರ ಭಗವಂತ ಕೊಟ್ಟಿದ್ದಾನೆ. ಇದರಿಂದ ಏನಾದರೂ ಒಂದು ಉತ್ತಮವಾದಂತಹ ಸಾಧನೆಯನ್ನು ಮಾಡಬೇಕೇ ಹೊರತಾಗಿ ಈ ಪ್ರಕಾರವಾಗಿ ಜಿಗುಪ್ಸೆಗೆ ಒಳಗಾಗದರೆ ಹೇಗೆ ಸ್ವಾಮಿ? ಬೇಡ, ತಕ್ಷಣವೇ ಎದ್ದೇಳಿ ಸ್ನಾನ ಸಂಧ್ಯಾ ಅನುಷ್ಠಾನಗಳನ್ನು ಮುಗಿಸಿಕೊಂಡು ಸೂರ್ಯದೇವರಿಗೆ ಓಂ ನಮೋ ಭಾಸ್ಕರಾಯ ನಮಃ ಎಂದು ನಮಸ್ಕಾರವನ್ನು ಮಾಡಿದ್ದೇ ಆದರೆ ಪ್ರತಿ ಕಾರ್ಯದಲ್ಲಿಯೂ ಕೂಡ ಯಶಸ್ಸನ್ನು ಕಾಣುತ್ತೀರಿ. ಆನಂದದಾಯಕವಾದಂತಹ ದಿನವನ್ನಾಗಿ ನಿಮ್ಮ ಕೈಯಾರ ನೀವೇ ಪರಿವರ್ತನೆಯನ್ನಾಗಿ ಮಾಡಿಕೊಳ್ಳುತ್ತೀರಿ ಎನ್ನುವಂತಹ ಮಾತಿನಲ್ಲಿ ಕೂಡ ಸಂದೇಹನೇ ಬೇಡ. ಏನು ಸಿಂಹರಾಶಿ? ಸಿಂಹರಾಶಿಯವರಿಗೆ ಇಂದು ಅಷ್ಟು ಶುಭದಾಯಕವಾದಂತಹ ದಿನವಾಗಿ ಕಾಣ್ತಾ ಇಲ್ಲ. ಕಾರಣ ಪ್ರತಿ ಕಾರ್ಯದಲ್ಲಿಯೂ ಕೂಡ ನಾನಾ ತರಹವಾದಂತಹ ವಿಘ್ನಗಳು ಮತ್ತು ಮಾನಹಾನಿ ಧನಹಾನಿ ಕೂಡ ಆಗತಕ್ಕಂತಹ ಒಂದು ಅಶುಭಕರವಾದಂತಹ ದಿನವಾಗಿ ಕಾಣ್ತಾ ಇದೆ. ಹೀಗಾಗಿ ಹೇಗೋ ನಿಮ್ಮ ರಾಶ್ಯಾಧಿಪತಿಯು ಕೂಡ ಸೂರ್ಯದೇವರೇ. ಹೀಗಾಗಿ ಸೂರ್ಯದೇವರಿಗೆ ಇಂದು ಮಾತ್ರವೇ ಅಲ್ಲ, ಅನುನಿತ್ಯನೂ ನಾವು ನಮಸ್ಕಾರವನ್ನು ಸಲ್ಲಿಸಲೇಬೇಕು. ಹೀಗಾಗಿ ಓಂ ನಮೋ ಭಾಸ್ಕರಾಯ ನಮಃ ಎಂದು ಸೂರ್ಯದೇವರು ಉದಯಿಸಿ ಬರುವಂತಹ ಸಂದರ್ಭದಲ್ಲೇ ಸ್ವಾಮಿಗೆ ನಮಸ್ಕಾರವನ್ನು ಸಲ್ಲಿಸಿ ಆಹ್ವಾನವನ್ನು ಬಯಸಿದ್ದೇ ಆದರೆ ಉತ್ತಮವಾದಂತಹ ದಿನವನ್ನಾಗಿ ನಿಮ್ಮ ಕೈಯಾರ ನೀವೇ ಪರಿವರ್ತನೆಯನ್ನಾಗಿ ಮಾಡಿಕೊಳ್ಳಬಹುದು ಎನ್ನುವಂತಹ ಮಾತಲ್ಲಿ ಸಂದೇಹನೇ ಬೇಡ. ಏನು ಕನ್ಯಾರಾಶಿ? ಕನ್ಯಾರಾಶಿಯವರಿಗೆ ಇಂದು ಅಷ್ಟು ಶುಭದಾಯಕವಾದಂತಹ ದಿನವಾಗಿ ಕಾಣ್ತಾ ಇಲ್ಲ. ಕಾರಣ ಪ್ರತಿ ಕಾರ್ಯದಲ್ಲಿಯೂ ಕೂಡ ನಾನಾ ತರಹವಾದಂತಹ ವಿಘ್ನಗಳು ಮತ್ತು ಬಂಧು ಬಳಗದವರು ಮತ್ತು ಮಿತ್ರರಿಂದ ಕೂಡ ಇಲ್ಲಸಲ್ಲದಂತಹ ವಿರೋಧಗಳು ವ್ಯಕ್ತವಾಗುತ್ತವೆ. ತಲೆಯನ್ನು ಕೆಡಿಸಿಕೊಳ್ಳಬೇಡಿ. ಯಾರು ಅನ್ನುತ್ತಾರೆ ಎನ್ನುವುದಕ್ಕಾಗಿ ನಾವು ತಲೆಯನ್ನು ಕೆಡಿಸಿಕೊಂಡರೆ ನಾವು ಹುಚ್ಚರಾಗುತ್ತೇವೆ. ಅನ್ನುವವರು ಅನ್ನುತ್ತಾ ಇರಲಿ ಸ್ವಾಮಿ, ನಾವು ಉತ್ತಮವಾದಂತಹ ಮಾರ್ಗದಲ್ಲಿ ತೆರಳಬೇಕಷ್ಟೇ. ಉತ್ತಮವಾದಂತಹ ಕಾರ್ಯಗಳನ್ನು ಮಾಡಬೇಕು. ಇಂದು ಯಶಸ್ಸನ್ನು ಕಾಣಲಿಲ್ಲ, ನಾಳೆ ಖಂಡಿತವಾಗಿ ಕೊಡುತ್ತಾನೆ ಭಗವಂತ. ಹೀಗಾಗಿ ಯಾರೋ ಏನೋ ಅನ್ನುತ್ತಾರೆ ಎಂದು ಚಿಂತೆಯನ್ನು ಮಾಡುವಂತಹ ದುಸ್ಸಾಹಸದ ಕಾರ್ಯಕ್ರಮಕ್ಕೆ ಕೈಯನ್ನು ಹಾಕಬೇಡಿ. ಮತ್ತು ನಿಮಗೆ ಆದಾಯ ಕಡಿಮೆ, ಖರ್ಚು ಅಧಿಕ, ಈ ಪ್ರಕಾರವಾದಂತಹ ದಿನ. ಹೀಗಾಗಿ ಇವೆಲ್ಲವನ್ನೂ ಪಾರು ಮಾಡಿ ಆನಂದದಾಯಕವಾಗಿ ಇರಬೇಕಾದ್ರೆ ಮಾಡಬೇಕಾದ ಚಿಕ್ಕದಾದಂತಹ ಕೆಲಸ, ಸೂರ್ಯದೇವರಿಗೆ ನಮಸ್ಕಾರ ಮಾಡಿಬಿಟ್ರೆ ಸಾಕು, ಉತ್ತಮವಾದಂತಹ ದಿನವನ್ನಾಗಿ ಸ್ವಾಮಿಯೇ ಪರಿವರ್ತನೆ ಮಾಡಿಬಿಡುತ್ತಾರೆ ಎನ್ನುವಂತಹ ಮಾತಲ್ಲಿ ಸಂದೇಹನೇ ಬೇಡ. ಏನು ತುಲಾರಾಶಿ? ತುಲಾರಾಶಿಯವರಿಗೆ ಇಂದು ಶುಭ ದಿನವೆಂದೇ ಹೇಳಬಹುದು. ಕಾರಣ ನಿಮ್ಮ ಯೋಗ್ಯತಾನುಸಾರವಾಗಿ ಪ್ರತಿ ಕಾರ್ಯದಲ್ಲಿಯೂ ಕೂಡ ವಿಜಯವನ್ನು ಸಾಧಿಸಿ ವಿಶೇಷವಾದಂತಹ ಧನಲಾಭವನ್ನು ಪಡೆದು ಮನೆಗೆ ಅಲಂಕಾರಾರ್ಥವಾದಂತಹ ವಸ್ತುಗಳನ್ನು ಸಂಗ್ರಹ ಮಾಡಿ ಮನೆಯಲ್ಲಿ ಇರತಕ್ಕಂತಹ ಎಲ್ಲರನ್ನೂ ಕೂಡ ಸಂತೋಷಭರಿತರನ್ನಾಗಿ ಉಲ್ಲಾಸಭರಿತರನ್ನಾಗಿ ಮಾಡಿ ಹಬ್ಬದ ವಾತಾವರಣವನ್ನೇ ನಿರ್ಮಾಣ ಮಾಡಿಕೊಳ್ಳತಕ್ಕಂತಹ ಒಂದು ಅತ್ಯೋನ್ನತವಾದಂತಹ ದಿನ ಇದು. ತುಲಾರಾಶಿಯವರ ಪಾಲಿಗೆ ಶುಭವಾಗಲಿ. ಏನು ವೃಶ್ಚಿಕ ರಾಶಿ? ವೃಶ್ಚಿಕ ರಾಶಿಯವರಿಗೆ ಕೂಡ ಇಂದು ಶುಭ ದಿನವೆಂದೇ ಹೇಳಬಹುದು. ಎಂತಹ ವಿಧವಾದಂತಹ ಶುಭ ದಿನ? ಮನೋರಥ ಸಿದ್ಧಿ ಎಂದು ಹೇಳುತ್ತಾರೆ. ಅರ್ಥಾತ್ ನೀವು ತುಂಬಾ ದಿನಗಳಿಂದ ಯಾವುದಾದರೂ ಒಂದು ಕಾರ್ಯ ಸಾಧನೆ ಆಗಬೇಕು ಎನ್ನುವಂತಹ ಮನೋಚಿಂತನೆಯಲ್ಲಿ ಇರುತ್ತೀರಿ. ಆದರೆ ಇಷ್ಟರ ತನಕ ಆ ಕಾರ್ಯ ಈಡೇರಿರುವುದಿಲ್ಲ.
ಆದರೆ ಇಂದು ಅಲ್ಪ ಪ್ರಮಾಣದ ಪ್ರಯತ್ನವನ್ನು ಪಟ್ಟರು ಆ ಕಾರ್ಯ ಸಾಧನೆಯಾಗಿ ಯಶಸ್ಸನ್ನು ಕಾಣುತ್ತೀರಿ ಅಂತ ಮಾತಲ್ಲಿ ಸಂದೇಹನೇ ಇಲ್ಲ ಅಂತ ಒಂದು ಪವಿತ್ರವಾದಂತ ದಿನ ಇಂತ ಒಂದು ದಿನವನ್ನು ಸದ್ವಿನಿಯೋಗ ಮಾಡಿಕೊಳ್ಳಿ ಶುಭವಾಗಲಿ ಏನು ಧನುರಾಶಿ ಧನುರಾಶಿಯವರಿಗೆ ಇಂದು ಅಷ್ಟು ಶುಭದಾಯಕವಾದಂತ ದಿನವಾಗಿ ಕಾಣ್ತಾ ಇಲ್ಲ ಕಾರಣ ಅಸಮಾಧಾನ ಮನಸ್ಸಿಗೆ ನೆಮ್ಮದಿ ಅನ್ನುವುದೇ ಇರುವುದಿಲ್ಲ ಯಾವುದೋ ತರವಾದಂತಹ ನಾನಾ ತರವಾದಂತಹ ಚಿಂತೆಗೆ ಒಳಗಾಗುತ್ತೀರಿ ಮತ್ತು ಇಲ್ಲ ಸಲ್ಲದಂತಹ ಕಲಹಗಳು ಮತ್ತು ವ್ಯರ್ಥ ಪ್ರಯತ್ನ ಸುಮ್ಮನೆ ಪ್ರಯತ್ನ ಪಡುವುದು ಆ ಕಾರ್ಯ ಸಾಧನೆ ಆಗುವುದಿಲ್ಲ ಅಯ್ಯೋ ಏನ್ರಿ ನಮಗೆ ಬೇಕಾದಷ್ಟು ಕೆಲಸಗಳಿದ್ವು ಒಂದು ಕೆಲಸ ಮಾಡಿ ಸ್ವಾಮಿ ಕಾರ್ಯ ಆಗುವುದಿಲ್ಲ ಅಂತ ಹೇಳ್ತಾ ಇದೆ ಆದ್ರೆ ನಿಮ್ಮ ಕೈಯಾರ ನೀವೇ ಉತ್ತಮವಾದಂತಹ ದಿನವನ್ನಾಗಿ ಪರಿವರ್ತನೆ ಮಾಡಿಕೊಳ್ಳಬಹುದು ಅದು ಅತಿ ಸುಲಭೋಪಾಯದಿಂದ ನಿಮ್ಮನ್ನ ಏನಾದರೂ ಖರ್ಚು ಮಾಡಲು ಹೇಳಿದೀಯಾ ಇಲ್ಲ ಸೂರ್ಯದೇವರಿಗೆ ನಮಸ್ಕಾರವನ್ನು ಮಾಡಿ ಸ್ವಾಮಿ ಸಾಕು ಭಕ್ತಿ ಪರವಶರಾಗಿ ಸೂರ್ಯದೇವರಿಗೆ ಉದಯಿಸಿ ಬರುವಂತಹ ಸೂರ್ಯದೇವರು ಯಾವಾಗ ಮಧ್ಯಾಹ್ನ ಎದ್ದು ನಾನು ನಮಸ್ಕಾರ ಮಾಡ್ತೀನಿ ಅಂದ್ರೆ ಅಲ್ಲ ಉದಯಿಸಿ ಬರುವಂತಹ ಅವರಿಗೆ ಈ ಉದಾಹರಣೆಗೆ ನಮ್ಮ ಮನೆ ಬಳಿಗೆ ಯಾರಾದರೂ ಬರ್ತಾ ಇದ್ದಾರೆ ಬರುವಂತಹ ವ್ಯಕ್ತಿಗಳಿಗೆ ಅವರು ಅಷ್ಟು ದೂರದಲ್ಲಿ ಬರ್ತಾ ಇದ್ದಾರೆ ಅಂದರೆ ಬನ್ನಿ 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 ಎಂದು ಆಹ್ವಾನ ಮಾಡ್ತೀವಲ್ಲ ಅದೇ ಪ್ರಕಾರವಾಗಿ ಸೂರ್ಯದೇವರು ಉದಯಿಸಿ ಬರುವಂತಹ ಸಂದರ್ಭದಲ್ಲಿ ವಿಶೇಷವಾಗಿ ನಮನಗಳನ್ನು ಸಲ್ಲಿಸುತ್ತಾ ಸ್ವಾಮಿಗೆ ಆಹ್ವಾನವನ್ನು ಬಯಸಬೇಕು ಆಗ ಸ್ವಾಮಿ ಅನ್ಕೊಳ್ಳುತ್ತಾರೆ ಇವನು ನನ್ನ ಭಕ್ತನಿದ್ದಾನೆ ಇವನನ್ನು ಉದ್ಧಾರ ಮಾಡಬೇಕು ಈ ಪ್ರಕಾರವಾಗಿ ಉತ್ತಮವಾದಂತಹ ದಿನವನ್ನಾಗಿ ಸ್ವಾಮಿಯೇ ಪರಿವರ್ತನೆ ಮಾಡುತ್ತಾರೆ ಕಣ್ರಿ ಇನ್ನು ಎಲ್ಲಿಂದ ನಿಮಗೆ ವ್ಯರ್ಥ ಪ್ರಯತ್ನ ಕಲಹಗಳು ಅಸಮಾಧಾನ ಎಲ್ಲಿಂದ ಬರುತ್ತವೆ ಬರಲು ಸಾಧ್ಯನೇ ಇಲ್ಲ ಇನ್ನು ಮಕರ ರಾಶಿ ಮಕರ ರಾಶಿಯವರಿಗೆ ಕೂಡ ಇಂದು ಅಷ್ಟು ಶುಭದಾಯಕವಾದಂತಹ ದಿನವಾಗಿ ಕಾಣ್ತಾ ಇಲ್ಲ ಕಾರಣ ಅನಾರೋಗ್ಯ ಪೀಡಿತರಾಗಿರತಕ್ಕಂತಹ ಒಂದು ಅಶುಭಕರವಾದಂತಹ ದಿನ ಅಧಿಕವಾದಂತಹ ಉಷ್ಣ ಮತ್ತು ಅನಾರೋಗ್ಯ ಎಂದೊಡನೆ ಕರೋನಾ ಎಂದು ಭಾವಿಸಬೇಡಿ ಅಧಿಕವಾದಂತಹ ಉಷ್ಣದಿಂದ ಬಳಲತಕ್ಕಂತಹ ಒಂದು ಅಶುಭಕರವಾದಂತಹ ದಿನ ಮತ್ತು ಈ ಬಂಧು ಬಳಗದವರಿಂದ ಇಲ್ಲ ಸಲ್ಲದಂತಹ ತೊಂದರೆಯ ಮಾತುಗಳು ಕೂಡ ಕೇಳಬೇಕಾದಂತಹ ಒಂದು ಅವಶ್ಯಕತೆ ನಿರ್ಮಾಣವಾಗತಕ್ಕಂತಹ ಒಂದು ಅಶುಭಕರವಾದಂತಹ ದಿನ ಹೀಗಾಗಿ ನೀವು ಕೂಡ ಸೂರ್ಯದೇವರಿಗೆ ನಮಸ್ಕಾರವನ್ನು ಸಲ್ಲಿಸಿ ಏನು ಕುಂಭರಾಶಿ ಕುಂಭರಾಶಿಯವರಿಗೆ ಕೂಡ ಇಂದು ಅಷ್ಟು ಶುಭದಾಯಕವಾದಂತಹ ದಿನವಾಗಿ ಕಾಣ್ತಾ ಇಲ್ಲ ಕಾರಣ ನಾನಾ ಜನರು ವಿರೋಧವನ್ನು ವ್ಯಕ್ತಪಡಿಸುತ್ತಾರೆ ನೀವು ಏನೇ ಮಾತನಾಡಲು ಹೋದರೆ ಕೂಡ ಏ ಮುಚ್ಚಿಕೊಂಡು ಕೂಡ ನಿಮಗೆ ಮಾತನಾಡಲು ಬರುವುದಿಲ್ಲ ಅವರೇನೊ ದೊಡ್ಡ ಪಂಡಿತರು ಪಾಪ ಈ ಪ್ರಕಾರವಾಗಿ ನಿಮ್ಮನ್ನು ವಿರೋಧ ವ್ಯಕ್ತಪಡಿಸುತ್ತಾರೆ ಮತ್ತು ಧನ ಕೂಡ ವಿಶೇಷವಾಗಿ ವ್ಯಯವಾಗುತ್ತದೆ ಅಂದ್ರೆ ಖರ್ಚಾಗುತ್ತದೆ ಏ ಖರ್ಚಾಗುತ್ತದೋ ಲೆಕ್ಕಿಲ್ಲ ಬುಕ್ಕಿಲ್ಲ ಈ ಪ್ರಕಾರವಾಗಿ ಆಗತಕ್ಕಂತ ಒಂದು ಅಶುಭಕರವಾದಂತಹ ದಿನ ಅಯ್ಯೋ ನಾವೇನ್ ಮಾಡ್ಬೇಕ್ರಿ ನೀವು ಕೂಡ ಇಷ್ಟೇ ಸ್ವಾಮಿ ಸೂರ್ಯದೇವರಿಗೆ ನಮಸ್ಕಾರವನ್ನು ಸಲ್ಲಿಸಿ ಸಲ್ಲಿಸುವುದರಿಂದ ಇನ್ನು ಜನಗಳ ವಿರೋಧವನ್ನು ಎಲ್ಲಿಂದ ವ್ಯಕ್ತಪಡಿಸುತ್ತಾರೆ ಸಪ್ತ ಅಶ್ವಗಳ ತೇಜಸ್ಸನ್ನೇ ಕೊಡುತ್ತಾರೆ ಮುಖದಲ್ಲಿ ಆ ಪ್ರಕಾರವಾಗಿ ಕೊಟ್ಟಂತಹ ಸಂದರ್ಭದಲ್ಲಿ ನಿಮ್ಮ ಮುಖದಲ್ಲಿ ಮುಖವನ್ನು ಇಟ್ಟು ನೋಡುವಂತಹ ಯೋಗ್ಯತೆಯನ್ನು ಎದುರಾಳಿಗಳು ಕಳೆದುಕೊಳ್ಳುತ್ತಾರೆ ಇನ್ನು ವಿರೋಧ ಎನ್ನುವುದು ಎಲ್ಲಿಂದ ಬರಲು ಸಾಧ್ಯ ಅಷ್ಟು ಚೈತನ್ಯವನ್ನು ಸೂರ್ಯದೇವರು ಕೊಡುತ್ತಾರೆ ಹೀಗಾಗಿ ಓಂ ನಮೋ ಭಾಸ್ಕರಾಯ ನಮಃ ಎಂದು ಭಕ್ತಿ ಪರವಶರಾಗಿ ಸೂರ್ಯದೇವರಿಗೆ ನಮಸ್ಕಾರವನ್ನು ಸಲ್ಲಿಸಿ ಮುಂದಿನ ಕಾರ್ಯಕ್ಕೆ ಹೋಗಿ ಬನ್ನಿ ಶುಭವಾಗಲಿ ಏನು ಕೊನೆಯದಾದಂತಹ ರಾಶಿ ಮೀನರಾಶಿ ಮೀನರಾಶಿಯವರಿಗೆ ಇಂದು ಶುಭ ದಿನವೆಂದೇ ಹೇಳಬಹುದು ಕಾರಣ ಎಂತಹ ಪ್ರಕಾರವಾದಂತಹ ಶುಭ ದಿನ ಎಂದರೆ ಸಜ್ಜನರ ಸಹವಾಸ ನಿಜವಾಗಿಯೂ ಇದು ಅತಿ ಪವಿತ್ರವಾದಂತಹ ದಿನ ಕಾರಣ ಚೆನ್ನಾಗಿರುವಂತಹ ವ್ಯಕ್ತಿಯನ್ನು ಹಾಳು ಮಾಡುವಂತಹ ಜನರು ಅನೇಕರು ಇರುತ್ತಾರೆ ಆದರೆ ಸಜ್ಜನರು ಉತ್ತಮವಾದಂತಹ ಸನ್ಮಾರ್ಗವನ್ನು ತೋರಿಸುವಂತಹ ವ್ಯಕ್ತಿಗಳು ವಿಳಂಬ ಸಿಗುವುದು ತುಂಬಾ ಕಷ್ಟ ಆದರೆ ನಿಮ್ಮ ಪ್ರಾರಬ್ಧಕ್ಕೆ ಅನುಗುಣವಾಗಿ ಇಂದು ಅಂತಹ ಉತ್ತಮವಾದಂತಹ ವ್ಯಕ್ತಿಗಳೇ ನಿಮಗೆ ಎದುರಾಗುತ್ತಾರೆ ಸಂಘವನ್ನು ಬೆಳೆಸುತ್ತಾರೆ ಅಂತಹ ವ್ಯಕ್ತಿಗಳ ಸಹವಾಸದಿಂದ ಉತ್ತಮವಾದಂತಹ ದಿನಗಳು ಮುಂಬರುವ ದಿನಗಳು ಕೂಡ ಉತ್ತಮವಾದಂತಹ ಮಾರ್ಗೋಪಾಯವನ್ನು ಅವರು ತೋರಿಸುತ್ತಾರೆ ಅಂತಹ ಮಹಾನುಭಾವರ ಸಹವಾಸವಾಗತಕ್ಕಂತಹ ಅತ್ಯೋನ್ನತವಾದಂತಹ ದಿನ ಇಂತಹ ದಿನವನ್ನು ಸದ್ವಿನಿಯೋಗ ಮಾಡಿಕೊಳ್ಳಿ ಶುಭವಾಗಲಿ ಎಂದು ಹಾರೈಸುತ್ತಾ ಈ ಕಾರ್ಯಕ್ರಮವನ್ನು ಇಲ್ಲಿಗೆ ಅಂತ್ಯಗೊಳಿಸೋಣ ಅಂತ್ಯಗೊಳಿಸುವ ಮುನ್ನ ಭಗವಂತರ ಪಾದದಲ್ಲಿ ಬೇಡುವುದೇನೆಂದರೆ ಸರ್ವೇ ಜನಾಃ ಸುಖಿನೋ ಭವಂತು ಸಮಸ್ತ ಸನ್ಮಂಗಳಾನಿ ಭವಂತು ಸರ್ವಂ ಶ್ರೀ ಕೃಷ್ಣಾರ್ಪಣಮಸ್ತು ಎಂದು ಹೇಳುತ್ತಾ ಇಷ್ಟರ ತನಕ ನುಡಿದಂತಹ ಪ್ರತಿ ಅಕ್ಷರವನ್ನು ಶ್ರೀಕೃಷ್ಣ ಪರಮಾತ್ಮನ ಪಾದದಲ್ಲೇ ಅರ್ಪಣೆಯನ್ನಾಗಿ ಮಾಡುತ್ತಾ
पुनः ना भेटिया प्रीतिया प्राणेश नमस्कार।